ಹಲೋ ನಮಸ್ಕಾರ ವೀಕ್ಷಕರೇ, ಪ್ರೇಮ ರೆಸಿಪೀಸ್ಗೆ ಸ್ವಾಗತ. ಇವತ್ತು ನಾವು ಪುಲಾವ್ ಮಾಡೋದನ್ನ ನೋಡ್ಕೊಳ್ಳೋಣ. ಈ ಪುಲಾವಲ್ಲಿ ಬರೀ ಕಾಲಿಫ್ಲವರನ್ನು ಮಾತ್ರ ಹಾಕಿ ಮಾಡ್ತಿದ್ದೀನಿ, ಹಾಗೆ ಮಸಾಲೆನೂ ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಗ್ರೈಂಡ್ ಮಾಡಿ ಸೇರಿಸ್ತಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಓಕೆ, ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಸ್ಟೌವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. 4 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ನೋಡಿ, ನೀವು ಇದ್ರ ಜೊತೆ ಬೆಣ್ಣೆ ಮತ್ತು ತುಪ್ಪ ಎರಡರಲ್ಲೊಂದು ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಬೋದು. ಇದರಲ್ಲೇ ಹೋಲ್ ಗರಂ ಮಸಾಲ ಸ್ಪೈಸಸ್ಸು ಮತ್ತು 1 ಕಡ್ಡಿ ಕರಿಬೇವು ಹಾಗೆ 1 ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ. ಈ ಸ್ಪೈಸಸ್ ಎಲ್ಲ ನಮಗೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದರಲ್ಲೇ 3 ಟೊಮೊಟೊ, ಹಣ್ಣಾಗಿರೋಂಥ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಈ ಟೊಮೊಟೊನೂ ಅಷ್ಟೇ, ನಮಗೆ ಪೂರ್ತಿ ಮೆತ್ತಗಾಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಆಯಿತಲ್ವಾ, ಇದರಲ್ಲಿ 1/2 ಕಪ್ಪಷ್ಟು ಹಸಿ ಬಟಾಣಿ ಹಾಗೆ 1 ಕಾಲಿಫ್ಲವರನ್ನು ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ನೋಡಿ, ಈ ಕಾಲಿಫ್ಲವರನ್ನು ಬಿಸಿನೀರಲ್ಲಿ ತೊಳ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ, ಮತ್ತು ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಪುಲಾವಲ್ಲಿ ಅಲ್ಲಲ್ಲೂ ಬಾಯಿಗೆ ನಮಗೆ ಚೆನ್ನಾಗಿ ಸಿಗ್ತಾ ಇರುತ್ತೆ, ಇಲ್ಲ ಅಂದರೆ ಬೇಗ ನುಣ್ಣಗಾಗೋಗುತ್ತೆ. ನೋಡಿ, ಇದು ಫ್ರೈ ಆಗ್ತಾ ಇರಲಿ, ಅಷ್ಟರಲ್ಲಿ ನಾವು ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೆ 1 ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತೀನಿ. ನಂತರ ಖಾರಕ್ಕೆ 10 ಅಥವಾ 12 ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನಾನಿವತ್ತು ಖಾರದ ಪುಡಿ ಸೇರಿಸ್ತಾ ಇಲ್ಲ, ಬರೀ ಹಸಿಮೆಣಸಿನ್ಕಾಯನ್ನೇ ಹಾಕಿ ಮಾಡ್ಕೊಳ್ತಿದ್ದೀನಿ. ನಂತರ 1 ಇಂಚಷ್ಟು ಶುಂಠಿ ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 1 ಇಂಚಷ್ಟು ಚಕ್ಕೆ ಮತ್ತು 7 ಅಥವಾ 8 ಲವಂಗನ ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ 1 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಿದ್ದೀನಿ, ಹಾಗೆ 1 ಚಿಟಿಕೆಯಷ್ಟು ಅರಿಶಿನನೂ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ ನೀರನ್ನು ಸೇರಿಸಿ ನಾವು ತರ್ತರಿಯಾಗಿ ಗ್ರೈಂಡ್ ಮಾಡಬೇಕು. ಅದ್ರ ಜೊತೆಯಲ್ಲೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಇಷ್ಟಪಡೋರು ಪುದೀನ ಸೊಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು, ಅದು ಸಹ ಚೆನ್ನಾಗಾಗುತ್ತೆ. ಈಗ ನಾವು ಮಸಾಲೆನ ಕುಕ್ಕರಲ್ಲಿ ಸೇರಿಸ್ಕೊಳ್ಳೋಣ. ಈ ಮಸಾಲೆ ಹಾಕ್ಕೊಂಡ್ವಿ ಅಲ್ಲ, ಈ ಮಸಾಲೆ ಪೂರ್ತಿಯಾಗಿ ಘಮ ಬರಬೇಕು ಮತ್ತು ಎಣ್ಣೆ ಸಪ್ರೇಟಾಗಿ ಬಿಟ್ಕೊಳ್ಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಆಗ ಪುಲಾವ್ ಅಂತೂ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ರೈಸನ್ನು ನೆನೆಸಿಟ್ಕೊಂಡಿದ್ದೀನಿ. ಅಂದರೆ ನಾನಿವತ್ತು ತೊಗೊಂಡಿರೋದು ಸೋನಾ ಮಸೂರಿ ರೈಸ್, 1/2 ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೀನಿ. ಈ ಗ್ಲಾಸಲ್ಲಿ 1 ಗ್ಲಾಸ್ ರೈಸನ್ನು ತೊಗೊಂಡಿದ್ದೀನಿ. ಇದೇ ಗ್ಲಾಸಲ್ಲೇ ನಾವು ನೀರನ್ನು ಸೇರಿಸ್ಕೊಳ್ಳೋಣ. ನೋಡಿದ್ರಲ್ಲ, ಈ ರೀತಿ ಎಣ್ಣೆ ಸಪ್ರೇಟಾಗಿ ಬಿಟ್ಕೊಂಡಿದ್ದೆ, ಮಸಾಲೆ ಸಹ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೀರನ್ನು ಸೇರಿಸ್ತಿದ್ದೀನಿ, 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ನಿಮಗೆ ಇನ್ನೂ ಸಾಫ್ಟಾಗಿ ಬೇಕು ಅಂದರೆ 2 ಗ್ಲಾಸಷ್ಟು ನೀವು ಹಾಕ್ಕೊಳ್ಬೋದು. ನಮಗೆ ಮಸಾಲೆನಲ್ಲೂ ಒಂದು ಸ್ವಲ್ಪ ನೀರಿದೆ ಅಲ್ವಾ, ಅದರಿಂದ 1.5 ಗ್ಲಾಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ನೋಡಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡಿ 1 ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ಈ ರೀತಿ ಕುದೀತಿದೆ ಅಲ್ವಾ, ಈಗ ರೈಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಓಪನ್ ಪ್ಯಾನಲ್ಲಿ ಬೇಯಿಸ್ಕೊಳ್ಳೋಂಗಿದ್ರು ಬೇಯಿಸ್ಕೊಳ್ಳಿ, ಅದು ಸಹ ಚೆನ್ನಾಗಾಗುತ್ತೆ. ನಾನು ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಟ್ಟನ್ನು ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ 2 ವಿಸಿಲ್ ಆಗಿದೆ, ಓಪನ್ ಮಾಡ್ಕೊಂಡಿದ್ದೀನಿ. ಎಷ್ಟು ಕಲರ್ಫುಲ್ ಆಗಿ, ಹಾಗೆಯೇ ಕಾಲಿಫ್ಲವರ್ ಸಹ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಲ್ವಾ. ರೈಸೂ ಅಷ್ಟೇ, ತುಂಬ ಮೃದುವಾಗಿ ಚೆನ್ನಾಗಾಗಿದೆ. ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್. ಖಂಡಿತ ಒಂದ್ಸಲ ಈ ರೀತಿ ಮಾಡ್ಕೊಂಡು ನೋಡಿ, ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ. ಈ ಪುಲಾವ್ ನೀವು ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಬೋದು, ಹಾಗೆ ಲಂಚ್ ಬಾಕ್ಸ್ಗೂ ಸಹ ತೊಗೊಂಡೋಗ್ಬೋದು. ಇದಕ್ಕೆ ಸೈಡ್ ಡಿಶ್ಶಾಗಿ ಚಟ್ನಿನೋ ಅಥವಾ ಮೊಸರು ಬಜ್ಜಿನೋ ಮಾಡ್ಕೊಳ್ಬೋದು. ಸೈಡ್ ಡಿಶ್ ಇಲ್ಲ ಅಂದರೂ ಹಾಗೆ ತಿನ್ಬೋದು, ಏಕೆಂದರೆ ಮಸಾಲೆ ಹಾಕಿ ಮಾಡಿದ್ದೀವಲ್ವ, ಸ್ಪೈಸಿಯಾಗೇ ಇರುತ್ತೆ. ಓಕೆ, ಈಗ ನಾನು ತಟ್ಟೆನಲ್ಲಿ ಸರ್ವ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಈ ರೀತಿ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಯಿತಾ? ಹಾಗಿದ್ರೆ ನೀವು ಸಹ ಟ್ರೈ ಮಾಡಿ ನೋಡಿ, ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ಪ್ರೇಮ ರೆಸಿಪೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.